Mommy, then Mom! Aditya, Aditya, Mommy, the hospital is going to be. रोजा प्लीज, रोजा नान मिली सर के एग्जीक्यूटिव असिस्टेंट ನೀವು ಟೆನ್ಷನ್ ಮಾಡ್ಕೋಬೇಡಿ, ಅಂಜನಾ ಮೇಡಮ್ ಬೇಗ ಹುಷಾರಾಗ್ತಾರೆ. ಆದರೆ ಆದಿ ಸರ್ ಅವ್ರ ಬಗ್ಗೆ ಮತ್ತೆ ನೀವು ನಿಮ್ಮ ಬಗ್ಗೆ ನೋಡಿ, ನನಗೇನು ಗೊತ್ತಿಲ್ಲ. ನಿಮ್ಮ ಆದಿ ಸರ್ ಮಧ್ಯೆ ಏನು ನಡೆದಿದೆಯೋ ಮತ್ತದು ಸರಿ ಹೋಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ನನಗೆ ಗೊತ್ತಿರೋದಂತೂ ಇಷ್ಟೇ, ಕಳೆದ ಒಂದು ವರ್ಷದಿಂದ ಆದಿ ಸರ್ ಮುಖದಲ್ಲಿ ನಗುನೇ ನೋಡಿಲ್ಲ, ಉಸಿರಾಡ್ತಾ ಇದ್ದಾರೆ. ಆದರೆ ಬದುಕಿಲ್ಲ. ಬಹುಶಃ ನಿಮ್ಮ ಸ್ಥಿತಿನೂ ಅದೇ ಇರಬೇಕು. ಪ್ರೀತಿ ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋದು, ಆ್ಯಂಡ್ ಆ ಪ್ರೀತಿ ಅನುಭವಿಸೋ ಅವಕಾಶ ಸಿಗೋದು ಇನ್ನೂ ಜಾಸ್ತಿ ಅದೃಷ್ಟವಂತರಿಗೆ. ಈಗ ನಿಮ್ಮಿಬ್ಬರಿಗೆ ಆ ಅವಕಾಶ ಸಿಕ್ಕಿದೆ, ಪ್ಲೀಸ್ ಕಳ್ಕೋಬೇಡಿ. ಐ ಹೋಪ್ ನೀವಿಬ್ರು ಎಷ್ಟು ಲಕ್ಕಿ ಅಂತ ನಿಮ್ಮಿಬ್ಬರಿಗೆ ರಿಯಲೈಸ್ ಆಗುತ್ತೆ, ಮತ್ತೆ ಒಂದಾಗ್ಬೋದು. ಮಿಸ್ಟರ್ ಆದಿತ್ಯ, ಈಗ ನಿಮ್ಮ ತಾಯಿಯವರು ಔಟ್ ಆಫ್ ಡೇಂಜರ್, ನೀವು ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಇದ್ರಲ್ಲ ಮೇಡಮ್, ಅವ್ರು ನಿಮ್ಮನ್ನ ಮೆಡಿಸಿನ್ ರೂಮ್ಗೆ ಬರಕ್ ಹೇಳ್ತಿದ್ದಾರೆ. ರೋಜಾ, ವಿಚಿತ್ರ ಅಪ್ಪ ಈ ಹಾಸ್ಪಿಟಲು. ಮೆಡಿಸಿನ್ ತಗೊಳಕ್ಕೆ ನನ್ನನ್ನೇ ಇಲ್ಲಿ ಕಳಿಸಿದಾರಲ್ಲ. ರೋಜಾ ನನ್ನ ಇಲ್ಲಿಗೆ ಯಾಕೆ ಕರೆದ್ಲು? ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ರೋಜಾ, ನೀನೇ ತಾನೇ ನನ್ನನ್ನು ಇಲ್ಲಿ ಕರೆದಿದ್ದು. ನಾನಿಲ್ಲಿಗೆ ನಿಮ್ಮನ್ ಕರೆದಿಲ್ಲ. ನಾನ್ ಯಾಕೆ ನಿಮ್ಮನ್ ಕರೀಲಿ ಇಲ್ಲಿಗೆ? ಇಷ್ಟೋರು ಯಾರ್ ಲಾಕ್ ಮಾಡಿದ್ದಾರೆ? ಇದ್ದಕ್ಕಿದ್ದ ಹಾಗೆ ಹೇಗ್ ಲಾಕ್ ಆಯ್ತು? ನೀವೇನಾದ್ರೂ ಲಾಕ್ ಮಾಡಿದ್ರ ಇದನ್ನ? ಯಾರಾದ್ರೂ ಇದ್ದೀರಾ? ಹಲೋ, ಯಾರಾದ್ರೂ ಇದ್ದೀರಾ ಹೊರಗೆ? ಬಾಗ್ಲು ಓಪನ್ ಮಾಡಿ. ಐ ಆಮ್ ಸಾರಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಯಾಕೆ? ಅಂಡ್
ಯಾವ ತಪ್ಪಿಗೆ ಅಂತ ಕ್ಷಮಿಸಲಿ ನಿಮ್ಮನ್ನ. ರೋಜಾ, ನನ್ನಿಂದ ನಿನಗೆ ತುಂಬಾ ನೋವಾಗಿದೆ. ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೆ, ನಿನ್ನ ಜೊತೆ ಜಗಳ ಮಾಡ್ತೀನಿ, ವಾದ ಮಾಡ್ತೀನಿ, ಆದರೆ ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದೆ. ಐ ಆಮ್ ಸೋ ಸಾರಿ. ಯಾಕೆ? ಯಾಕಂದ್ರೆ ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಯಾಕಂದ್ರೆ ನಾನು ನಿನ್ನ ಪ್ರೀತಿಸ್ತೀನಿ. ಯಾಕಂದ್ರೆ ನಾನು ನಿನ್ನ ಸಾರಿ ನಾನು. ಆದಿತ್ಯ, ನೀ ಸಿಕ್ಕಿದ್ದು ಒಳ್ಳೇದಾಯ್ತು. ಪ್ಲೀಸ್ ನನಗೆ ಹೆಲ್ಪ್ ಮಾಡು. ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ನಾನು ರಾಜವೀರ್ನ ಹುಡುಕ್ತಾ ಇದ್ದೀನಿ. ಎಲ್ಲಿ ಹೋಗಿದ್ದೀನಿ ಅಂತ ಹೇಳ್ಕೂಡ ಹೋಗಿಲ್ಲ. ಎಲ್ಲ ಕಡೆ ಹುಡುಕ್ಬಿಟ್ಟೆ, ಎಲ್ಲೂ ಸಿಕ್ತಿಲ್ಲ. ನೋಡಕ್ಕೋದ್ರೆ ಅವನಿಗೊಂಥರ ಕಾಯಿಲೆ ಇದೆ. ನನ್ನ ಮೊಮ್ಮಗ ರಾಜ್ ಬಹುಶಃ ಕೇವಲ ಒಂದು ತಿಂಗಳು ಅಥವಾ ಎರಡು ತಿಂಗಳು ಬದುಕಿರ್ಬೋದು. ಅದಕ್ಕೆ ನಾನು ನಿನ್ನ ಕೇಳ್ಕೊಳ್ತಾ ಇದ್ದೀನಿ. ಅವನ ಹುಡುಕಕ್ಕೆ ನೀನು ಸಹಾಯ ಮಾಡು ಆದಿತ್ಯ. ನಿನ್ನ ಜೊತೆ ನಾವಿಬ್ರು ಮಗನೇ ತುಂಬ ಕೆಟ್ಟದಾಗಿ ನಡ್ಕೊಂಡ್ವಿ. ರಾಜೀವನ್ನ ನಾವು ಸಾಯಿಸಿದ್ವಿ. ಇದರಿಂದ ನೀನು ನಿನ್ನ ಸಂಸಾರದಿಂದ ದೂರ ಆದೆ. ಅದಕ್ಕೋಸ್ಕರ ನಾನು ನನ್ನ ಪರವಾಗಿ, ರಾಜವೀರ್ ಪರವಾಗಿ ಕ್ಷಮೆ ಕೇಳ್ತೀನಿ. ಇನ್ನೊಂದು ಸತ್ಯ ಹೇಳಬೇಕಾಗಿದೆ, ಇನ್ನು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಅವತ್ತು ರಾಜವೀರು ರೋಜಾನ ಹೋಟ್ಲ್ ಕರೆಸ್ಕೊಂಡಿದ್ದ ನೆನಪಿದೆಯಾ ನಿನಗೆ? ಇಡೀ ರಾತ್ರಿ ಅವಳ ಜೊತೆ ಕಳಿಬೇಕು ಅಂತ. ಅಂಥದ್ದೇನೂ ಆಗಿರಲಿಲ್ಲ. ಇಡೀ ರಾತ್ರಿ ನನ್ನ ಜೊತೆ ಇರಬೇಕು ಅಂತ ಅವನು ಹೇಳಿದ್ದ. ಆದರೆ ಅವರಿಬ್ರ ಮಧ್ಯೆ ಏನೂ ನಡೆದಿರಲಿಲ್ಲ. ಸ್ವಾಗತ್ಯ, ನೀವು ಇದ್ರ ಅರ್ಥ ನಿಮಗೆ ಎಲ್ಲ ಸಾಕ್ಷಿ ಸಿಕ್ಕಿದೆ, ನಾನೇನು ತಪ್ಪು ಮಾಡಿಲ್ಲ ಅಂತ. ಅದಕ್ಕೆ ನನ್ನ ಹತ್ರ ಕ್ಷಮೆ ಕೇಳ್ತಿದ್ದೀರಾ ಅಲ್ವಾ? ಯಾಕಾದಿತ್ಯ, ಯಾಕ್ ನಾನ್ ನಿಮ್ಮನ್ನ ಕ್ಷಮಿಸ್ಬೇಕು? ಯಾಕಂದ್ರೆ ನಾವು ಬೇಕು ಅಂದ್ರು, ಬೇಡ ಅಂದ್ರು, ಒಪ್ಕೊಂಡ್ರು, ಬಿಟ್ರು, ಆ ದೇವ್ರು ನಮ್ ವಿಧಿಲಿ ಜೊತೆಲಿ ಇರ್ಬೇಕು ಅಂತ ಬರ್ತಿದ್ದಾನೆ. ಏನ್ ಸಮಾಚಾರ? ಇವತ್ತು ತುಂಬಾ ಖುಷಿಯಾಗಿದ್ದೀರಾ? ನಿಮ್ಮನ್ನ ಲಾಸ್ಟ್ ಟೈಮ್ ಖುಷಿಯಾಗಿರೋದನ್ನ ನೋಡಿದ್ದು ಯಾವಾಗ ಅಂತ ಗೊತ್ತಾ? ಯಾವಾಗ ನೋಡಿದ್ದೆ? ಮೊದಲನೇ ಸಲ ನಮ್ಮ ರೋಜಾ ಹುಟ್ಟಾಗ, ಅಂಡ್ ಎರಡನೇ ಸಲ ನಮ್ ನೀಲ ಹುಟ್ಟಾಗ. ಹೌದಾ? ಇನ್ಮೇಲೆ ನೀನ್ ಯಾವಾಗ್ಲೂ ನನ್ನನ್ನ ಇಷ್ಟೇ ಖುಷಿಯಾಗಿ ನೋಡ್ತೀಯಾ? ನೋಡ್ತಾ ಇರೋ, ಇನ್ನು ಮುಂದೆ ಏನೇನಾಗುತ್ತೆ ಅಂತ. ನಾನ್ ನೋಡ್ತೀನಿ. ನಡೀರಿ. ಹೆಂಗಿದ್ಯಾ ಮಗಳೇ? ಚೆನ್ನಾಗಿದ್ಯಮ್ಮ. ನಿನ್ನೆ ತನಕ ನನ್ನಿಬ್ರು ಮಕ್ಕಳು ಕೈ ಬೇಡೋ ತನಕ ನನ್ನ ಮುಂದೆ ನೀವಿಬ್ರು ಕೈ ಕಟ್ಕೊಂಡು ನಿಂತಿದ್ರಿ. ಮತ್ ಈಗ ನನ್ನಿಬ್ರು ಮಕ್ಕಳು ನಿಮಗೆ ಸಿಕ್ಕದ್ಮೇಲೆ ನನ್ನನ್ನು ಅಟ್ಲೀಸ್ಟ್ ಒಂದು ಹಗ್ ಮಾಡಬೇಕು ಅಂತ ಅನಿಸ್ತಿಲ್ಲ ನಿಮ್ಮಿಬ್ರಿಗೆ? ಹಾ, ಬನ್ನಿ ಬನ್ನಿ ಚಿಕ್ಕಳಿ ಅಂದ್ರೆ. ಬನ್ನಿ ಪಾ ಬನ್ನಿ, ಇದು ನಿಮ್ಮನೆ ತಾನೇ, ಸಂಕೋಚ ಯಾಕೆ? ಬನ್ನಿ ಬನ್ನಿ ಬನ್ನಿ. ಅಯ್ಯೋ, ಇದೊಳ್ಳೆ ಸರಿಯಾಗಿದೆ ಅಪ್ಪ. ಅಳಿಯಂದ್ರ ಬಂದ್ ಕೂಡ್ಲೇ ಮಕ್ಕಳನ್ನೇ ಮರ್ತು ಬಿಟ್ಟ ನೀವು? ಇದ್ ಸರಿನಾ? ಅರೆ, ಇದ್ರಲ್ಲಿ ಏನ್ ತಪ್ಪಿದ್ಯಮ್ಮ? ಕೇಳಿ ಅವರನ್ನೇ, ನೀವ್ ಹೇಗೋ ಅವರು ಹಾಗೆ. ಈಗ ನಿನಗೆ ಯಾಕೆ ಹೊಟ್ಟೆ ಉರಿತಾ ಇದೆ? ಅಕ್ಕ, ನೀವು ಅಪ್ಪನ ವಿಷಯ ಬಿಡಿ. ಈಗ ನೀವು ನನಗೆ ಹೇಳಿ, ಈಗ ನಾನು ನಿಮ್ಮನ್ನ ಅಕ್ಕ ಅಂತ ಕರಿಬೇಕಾ, ವೋರ್ಗಿತಿ ಅಂತ ಕರಿಬೇಕಾ?